ಈ ವಿಡಿಯೋಲಿ ಚಲನೆಯ ವಿವರಣೆ ಅನ್ನುವಂತ ಒಂದು ಅಧ್ಯಾಯದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ನಾವು ಈ ಒಂದು ಅಧ್ಯಾಯದಲ್ಲಿ ಚಲನೆ ಬಗ್ಗೆ ಹೆಚ್ಚಿನದಾದಂತ ಒಂದು ವಿವರಣೆಯನ್ನು ಪಡ್ಕೊತಾ ಹೋಗ್ತೀವಿ. ಹಾಗೆ ಚಲನೆ ಅಂತ ಅಂದ್ರೆ ಏನು? ಒಂದು ವಸ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್ ಆಗ್ತಾ ಇರುವಂಥದ್ದು, ಚಲನೆ ಆಗ್ತಾ ಇರುವಂಥದ್ದು, ಅದರದ ಸ್ಥಾನ ಬದಲಾಗ್ತಾ ಇರುವಂಥದ್ದನ್ನ ಚಲನೆ ಅಂತ ಹೇಳ್ತೀವಿ. ಹೀಗೆ ಚಲನೆ ಅನ್ನುವಂಥದ್ದು ಏನಿದೆ, ನಿರ್ದಿಷ್ಟ ಸಮಯದಲ್ಲಿ ಕಾಲದೊಂದಿಗೆ ಅದು ಅದ್ರ ಸ್ಥಾನ ಬದಲಾಗ್ತಾ ಹೋಗ್ತಾ ಇರುತ್ತೆ. ಇದರಲ್ಲಿ ನಾವು ಎರಡು ಮುಖ್ಯವಾದ ಅಂಶಗಳನ್ನು ನೆನಪಿಟ್ಕೋಬೇಕಾಗುತ್ತೆ. ಅದೇಶ ಅಂತ ಬರುತ್ತೆ. ಅದೇಶ ಅಂತ ಅಂದ್ರೆ ಪ್ರಮಾಣ ಹೊಂದಿರುವಂತ ಒಂದು ಭೌತ ಪರಿಮಾಣ ಅಂತ ಹೇಳಿ. ಪ್ರಮಾಣ ಅಂತ ಅಂದ್ರೆ ಮ್ಯಾಗ್ನಿಟ್ಯೂಡ್, ಮ್ಯಾಗ್ನಿಟ್ಯೂಡ್ ಅನ್ನು ಹೊಂದಿರುವಂತ ಒಂದು ಭೌತ ಪರಿಮಾಣ ಆಗಿರುತ್ತೆ. ಹಾಗೆ ಸದೇಶ ಅಂತ ಅಂದ್ರೆ ಪ್ರಮಾಣ ಮತ್ತೆ ದಿಕ್ಕು ಎರಡನ್ನು ಹೊಂದಿರುವಂತ ಒಂದು ಭೌತ ಪರಿಣಾಮ. ಈ ಎರಡು ವರ್ಡ್ಗಳ ಮಾಹಿತಿ ನಿಮ್ಗೆ ಇರ್ಬೇಕಾಗುತ್ತೆ. ಈ ಎರಡು ವರ್ಡ್ಗಳು ಏನನ್ನ ವ್ಯಕ್ತಪಡಿಸುತ್ತೆ ಅನ್ನುವಂಥದ್ದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಈ ಚಲನೆಯಲ್ಲಿ ನಾವು ಮೊದಲನೇದಾಗಿ ತಿಳ್ಕೋಬೇಕಾಗಿರುವಂಥದ್ದು ದೂರ ಹಾಗೆ ಸ್ಥಾನ ಪಲ್ಲಟ ಅಂತ ಅಂದ್ರೆ ಏನು ಅನ್ನೋದು. ದೂರ ಅಂತ ಅಂದ್ರೆ ಏನು ಅಂತ ನೋಡೋ, ದೂರ ಹಾಗೆ ಸ್ಥಾನ ಪಲ್ಲಟ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ, ಉದಾಹರಣೆಗೆ ನಾನಿಲ್ಲಿ ಎ ಹಾಗೆ ಬಿ ಅನ್ನುವಂಥ ಒಂದು ಹೂಗಳನ್ನ ತೆಗೆದುಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಎ ಅನ್ನುವಂಥದ್ದು ಒಂದು ಹೂ, ಹಾಗೆ ಬಿ ಅನ್ನುವಂಥದ್ದು ಒಂದು ಹೂ ಅಂತ ತಿಳ್ಕೊಂಡ್ರೆ, ಒಂದು ದುಂಬಿ ಏನ್ ಮಾಡುತ್ತೆ ಅಂತ ಅಂದ್ರೆ ಒಂದು ಎ ಹೂವಿನಿಂದ ಬಿ ಹೂವಿಗೆ ಸಾಕ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ದುಂಬಿ ಕ್ರಮಿಸಿರುವಂತ ಒಂದು ಮಾರ್ಗ ಏನಿದೆ, ಆ ದುಂಬಿ ಹೋಗ್ತಾ ಇರುವಂತ ಒಂದು ಪಥ ಏನಿದೆ, ಮಾರ್ಗ ಎದಿಂದ ಬಿಗೆ, ಆ ಒಂದು ದೂರವನ್ನ, ಆ ಒಂದು ಪಥವನ್ನ ನಾವೇನ್ ಹೇಳ್ತೀವಿ ಅಂತ ಅಂದ್ರೆ ದೂರ ಅಂತ ಹೇಳ್ತೀವಿ. ಎ ಹೂವಿನಿಂದ ಬಿ ಹೂವಿಗೆ ಇರುವಂತ ಒಂದು ದೂರ, ಏನು ವ್ಯತ್ಯಾಸ, ಎಯಿಂದ ಬಿಗೆ ಇರುವಂತ ಒಂದು ದೂರ ಎಷ್ಟಿದೆ ಅನ್ನುವಂಥದ್ದನ್ನ ಈ ರೀತಿಯಾಗಿ ನಾವು ಹೇಳ್ತೀವಿ. ಹಾಗೆ ಸ್ಥಾನ ಪಲ್ಲಟ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಈ ಎ ಹಾಗೆ ಬಿ ಹೂವಿಗೆ ಇರುವಂತಹ ಒಂದು ಕನಿಷ್ಠ ದೂರ ಏನಿದೆ, ಒಂದು ಕಡಿಮೆ ಅಂತರ ಏನಿದೆ ಅಂತ ನಾವು ಹೇಳ್ತೀವಿ, ಆ ಕಡಿಮೆ ಅಂತರವನ್ನು ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ದೂರ ಇದನ್ನ ಸ್ಥಾನ ಪಲ್ಲಟ ಅಂತ ನಾವು ಹೇಳ್ತೀವಿ. ಯಾಕಂತಂದ್ರೆ ಈ ಒಂದು ಮಾರ್ಗಕ್ಕೆ ಹೋಲಿಸಿದರೆ ಈ ಒಂದು ಮಾರ್ಗ ನಾವೇನ್ ನೋಡ್ತಾ ಇದ್ದೀವಿ, ಎಯಿಂದ ಬಿಗೆ ಇರುವಂತ ಒಂದು ಡಿಸ್ಟೆನ್ಸ್ ಏನ್ ನೋಡ್ತಾ ಇದ್ದೀವಿ ಅದು ಕಡಿಮೆ ಆಗಿದೆ. ಆದ್ರಿಂದ ನಾವು ಎದಿಂದ ಬಿಗೆ ಇರುವಂತ ಈ ಒಂದು ದೂರವನ್ನ ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ, ಕಡಿಮೆ ಅಂತರ ಹೊಂದಿರುವಂತ ಒಂದು ಮಾರ್ಗ. ಹಾಗೆ ಈ ಒಂದು ಮಾರ್ಗ ಏನಿದೆ ಇದು ದೂರ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಒಂದು ವೇಳೆ ಅದೇ ದುಂಬಿ ಎದಿಂದ ಬಿಗೆ ಹೋಗಿ ಹಾಗೆ ಬಿದಿಂದ ಮತ್ತೆ ಸೀದಾ ಎಗೆ ಬಂತು ಅಂತ ತಿಳ್ಕೊಂಡ್ರೆ ಅಲ್ಲಿ ನಾವು ಸ್ಥಾನ ಪಲ್ಲಟದ ಮೊತ್ತ ಏನ್ ನೋಡೋದಾದ್ರೆ ಅದು ನಮ್ಗೆ ಸೊನ್ನೆ ಆಗಿರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತ ಸ್ಥಾನ ಪಲ್ಲಟ ಆಗಿರೋದನ್ನ ನಾವು ಗಮನಿಸೋದಿಲ್ಲ. ಆದ್ರೆ ದೂರವನ್ನ ನಾವು ನೋಡೋದಾದ್ರೆ ದೂರವನ್ನ ಎದಿಂದ ಬಿಗೆ ಹೋಗಿ ಹಾಗೆ ಬಿದಿಂದ ಎಗೆ ಬಂದಿರುವಂತ ದೂರವನ್ನ ನಾವು ಲೆಕ್ಕ ಮಾಡಬಹುದು, ಅದರ ದೂರ ಎಷ್ಟು ಅಂತ ನಾವು ಕಂಡುಹಿಡಿಬಹುದು. ಆದ್ರೆ ಸ್ಥಾನ ಪಲ್ಲಟ ನೋಡೋದಾದ್ರೆ ಝೀರೋ ಆಗಿರುತ್ತೆ, ಸೊನ್ನೆ ಆಗಿರುತ್ತೆ. ಯಾಕಂದ್ರೆ ಅದು ಎದಿಂದ ಬಿಗೆ ಹೋಗಿ ಮತ್ತೆ ಸೀದೆ ಬಿಯಿಂದ ಎಗೆ ಬಂದಿರೋದನ್ನು ನಾವು ಗಮನಿಸಿದ್ದೀವಿ. ಅಲ್ಲಿ ಯಾವುದೇ ರೀತಿಯಾದಂತ ಸ್ಥಾನ ಪಲ್ಲಟ ನಮ್ಗೆ ಸಿಗೋದಿಲ್ಲ. ಸ್ಥಾನ ಪಲ್ಲಟವನ್ನ ನೋಡ್ಬೇಕಂದ್ರೆ ಒಂದು ವಸ್ತುವಿನಿಂದ ಒಂದೆರಡು ವಸ್ತುವಿನಲ್ಲಿ ತೆಗೆದುಕೊಂಡಾಗ ಅವು ಎರಡು ವಸ್ತುವಿನ ಮಧ್ಯದಲ್ಲಿ ಬರುವಂತಹ ಒಂದು ಕಡಿಮೆ ಅಂತರವನ್ನು ನಾವು ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ. ಆದ್ರೆ ಇದು ಎದಿಂದ ಬಿಗೆ ಹೋಗಿ ಮತ್ತೆ ಎಗೆ ಬಂದಿರೋದ್ರಿಂದ ಅಲ್ಲಿ ನಾವು ಸ್ಥಾನ ಪಲ್ಲಟವನ್ನ ನೋಡೋದಿಲ್ಲ. ಇದೇ ದೂರ ಹಾಗೆ ಸ್ಥಾನ ಪಲ್ಲಟ ಅಂತಂದ್ರೆ ಯಾವುದು, ಯಾವ ರೀತಿ ಅಂತ ಹೇಳಿ. ಹಾಗೆ ಅದರ ಅಂತಾರಾಷ್ಟ್ರೀಯ ಮಾನವನ್ನ ನಾವು ನೋಡೋದಾದ್ರೆ ಎಸ್ಐ ಯೂನಿಟ್ ನೋಡೋದಾದ್ರೆ ಮೀಟರ್ಗಳಲ್ಲಿ ವ್ಯಕ್ತಪಡಿಸ್ತಾರೆ. ದೂರ ಹಾಗೆ ಸ್ಥಾನ ಪಲ್ಲಟ ಎರಡರದ್ದು ಎಸ್ಐ ಯೂನಿಟ್ ಅಥವಾ ಅಂತಾರಾಷ್ಟ್ರೀಯ ಮಾನವನ್ನ ಮೀಟರ್ಗಳಲ್ಲಿ ವ್ಯಕ್ತಪಡಿಸ್ತಾರೆ. ಉದಾಹರಣೆಗೆ ಇಲ್ಲಿ ಎದಿಂದ ಬಿಗೆ ಸುಮಾರು 30 ಡಿಸ್ಟೆನ್ಸ್ ಇತ್ತಂತಂದ್ರೆ 30 ಮೀಟರ್ ಡಿಸ್ಟೆನ್ಸ್ಗಳಷ್ಟು ಇದೆ ಸ್ಥಾನ ಪಲ್ಲಟ 30 ಇದೆ. ಹಾಗೆ ಇದರ ಡಿಸ್ಟೆನ್ಸ್ ಒಂದು 50 ಇತ್ತಂತ ತಿಳಿದುಕೊಂಡ್ರೆ ಅದನ್ನ 50 ಮೀಟರ್ಗಳಷ್ಟು ದೂರ ಇದೆ ಅನ್ನುವಂಥದ್ದನ್ನು ನಾವು ಮೀಟರ್ಗಳಲ್ಲಿ ವ್ಯಕ್ತಪಡಿಸ್ತೀವಿ. ಇದಿಷ್ಟು ದೂರ ಹಾಗೆ ಸ್ಥಾನ ಪಲ್ಲಟದ ಕುರಿತು ಮಾಹಿತಿ.
ನಾನಿಲ್ಲಿ ಮತ್ತೊಂದು ಉದಾಹರಣೆ ತೆಗೆದುಕೊಂಡಿದ್ದೇನೆ. ಚಲನೆಯಲ್ಲಿ ಯಾವ ರೀತಿ ದೂರ ಹಾಗೆ ಸ್ಥಾನ ಪಲ್ಲಟವನ್ನ ಕಂಡುಹಿಡಿಬಹುದು ಅನ್ನೋದಕ್ಕೆ. ಇಲ್ಲಿ ಒಂದು ಕಾಯ ಎದಿಂದ ಬಿಗೆ ವೃತ್ತಾಕಾರದ ಪಥದಲ್ಲಿ ಸುಮಾರು ತ್ರಿಜ್ಯ 7 ಮೀಟರ್ಗಳಲ್ಲಿ ಚಲಿಸ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ನಾವು ಕಂಡುಹಿಡಿಬೇಕಾಗಿರುವಂಥದ್ದು ದೂರ ಹಾಗೆ ಸ್ಥಾನ ಪಲ್ಲಟಗಳನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಈಗ ಇದರಲ್ಲಿ ಸ್ಥಾನ ಪಲ್ಲಟ ನಾವು ಕಂಡುಹಿಡಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಎದಿಂದ ಅದು ಬಿಗೆ ಚಲಿಸಿರುವಂತಹ ಕಡಿಮೆ ಅಂತರ ಏನಿದೆ ಅದನ್ನು ಸ್ಥಾನ ಪಲ್ಲಟ ಅಂತ ನಾವು ಹೇಳ್ತೀವಿ. ಅದನ್ನ ವ್ಯಾಸ ಅಂತ ತೆಗೆದುಕೊಂಡಾಗ ನಿಮ್ಗೆ ಯಾವ ರೀತಿ ಬರುತ್ತೆ? ಒಂದು ವೃತ್ತದಲ್ಲಿ ವ್ಯಾಸವನ್ನ ಕಂಡುಹಿಡಿಬೇಕಾದ್ರೆ 2 × ತ್ರಿಜ್ಯ ಅನ್ನುವಂಥದ್ದು ನಿಮ್ಗೆ ಗಣಿತದಲ್ಲಿ ಗಮನಿಸಿರ್ಬೋದು. ಹಾಗಾಗಿ 2 × 2 ತ್ರಿಜ್ಯ ನಾವು ಇಲ್ಲಿ ನೋಡಿದ್ದೀವಿ, 7 ಮೀಟರ್ಗಳಷ್ಟು ತ್ರಿಜ್ಯ ಇರೋದನ್ನ. ಹಾಗಾಗಿ 7 ಮೀಟರ್ ಅವರು ಕೊಟ್ಟಿರೋದ್ರಿಂದ 2 × 7 ಮಾಡಿದಾಗ ನಮಗೆ ಉತ್ತರ ಬರುವಂಥದ್ದು 14 ಮೀಟರ್. ಹಾಗಾಗಿ ಸ್ಥಾನ ಪಲ್ಲಟ 14 ಮೀಟರ್ಗಳಷ್ಟು ಇದೆ. ಎದಿಂದ ಬಿಗೆ ಇರುವಂತಹ ಸ್ಥಾನ ಪಲ್ಲಟ 14 ಮೀಟರ್ ಇದೆ ಅನ್ನುವಂಥದ್ದು ಈ ಒಂದು ಉದಾಹರಣೆಯಲ್ಲಿ ನಮಗೆ ಗೊತ್ತಾಗಿರುವಂಥದ್ದು. ಲೆಕ್ಕ ಮಾಡಬೇಕಾದ್ರೆ 1/2 × ಪರಿಧಿ ಅನ್ನುವಂಥ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ. ಪರಿಧಿಯನ್ನ ನೀವು ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಗಣಿತದಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಪರಿಧಿಗೆ ಕಂಡುಹಿಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಬರುತ್ತೆ, 2πr ಅಂತ ಹೇಳಿ, ಅದನ್ನ ಯೂಸ್ ಮಾಡ್ತೀರಾ. ಹಾಗೆ 1/2 × 2πr ಅನ್ನುವಂಥ ಒಂದು ಫಾರ್ಮುಲಾನ ಯೂಸ್ ಮಾಡಿ ನೀವು ಅದನ್ನ ಇಲ್ಲಿ ಅದರ ವ್ಯಾಲ್ಯೂನ ಇಲ್ಲಿ ಹಾಕಿದಾಗ ಹಾಫ್ ಅನ್ನ ಹಾಗೆ ಹಾಕ್ತೀರಾ, ಹಾಗೆ 2 ಇಡ್ತೀರಾ, ಹಾಗೆ 5 value 22/7 27/7 ಅನ್ನೋದು ನಿಮಗೆ ಗೊತ್ತಿದೆ. ಹಾಗೆ ಆರ್ ಅಂದ್ರೆ ರೇಡಿಯಸ್, ತ್ರಿಜ್ಯ ಎಷ್ಟಿದೆ ಇಲ್ಲಿ 7 ಮೀಟರ್ ಕೊಟ್ಟಿದ್ದಾರೆ ಇವೆ, ಹಾಗಾಗಿ 7 ಅಂತ ಬರೀತೀರಾ. ಅದ್ರದ್ದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆನ್ಸರ್ 22 ಮೀಟರ್ಗಳಷ್ಟು ಬರುತ್ತೆ. ಹಾಗಾಗಿ ಒಂದು ಕಾಯ ಏನಿದೆ ಅದು ಎದಿಂದ ಬಿಗೆ ಚಲಿಸುವಾಗ ಅದು ಚಲಿಸಿದಾಗ ಅದು ಎಷ್ಟು ದೂರ ಕ್ರಮಿಸ್ತು ಅಂತ ನಾವು ಕಂಡುಹಿಡಿಯೋದಾದ್ರೆ ಈ ರೀತಿಯಾದಂತ ಒಂದು ಫಾರ್ಮುಲಾ ಯೂಸ್ ಮಾಡಿ ಮಾಡ್ತೀವಿ. ವೃತ್ತಾಕಾರದಲ್ಲಿ ಚಲಿಸ್ತಾ ಇರೋದ್ರಿಂದ ಈ ರೀತಿಯಾಗಿ ನಮಗೆ ಒಂದಿಷ್ಟು ಫಾರ್ಮುಲಾಗಳನ್ನು ಯೂಸ್ ಮಾಡಿ ಮಾಡಬೇಕಾಗತ್ತೆ. ಅದೆಲ್ಲ ಮಾಡಿದಾಗ ನಮಗೆ 22 ಮೀಟರ್ಗಳಷ್ಟು ಆನ್ಸರ್ ಬರುತ್ತೆ.